ಸಹಜವಾಗಿ ಬರೆದರೆ ಕಾವ್ಯಮಯ, ಸಹಜವಾಗಿ ಬರೆದರೆ ಕಾವ್ಯಮಯ, ಒತ್ತಾಯಕ್ಕೆ ಬರೆದರೆ ಕಾವ್ಯ ಮಾಯ ಅಂತೇಳಿ ಎಲ್ಲ ಭಾಷಣಕಾರರು ಆರಂಭ ಮಾಡೋದು ಹೀಗೆ, ಎರಡು ಮಾತುಗಳನ್ನಾಡಲಿಕ್ಕೆ ಸಂತೋಷ ಆಗ್ತಾಯಿದೆ ಅಂತ, ಯಾರೂ ದುಃಖ ಆಗ್ತಾಯಿದೆ ಅಂತ ಹೇಳಲ್ಲ. ಆಮೇಲೆ ಎರಡು ಮಾತು ಅಂತ ಹೇಳಿ ಎರಡೇ ಮಾತಿಗೆ ಯಾರೂ ನಿಲ್ಲಿಸೋದೂ ಇಲ್ಲ. ಅದ್ರ ಬಗ್ಗೆನೇ ಚುಟುಕ ಇದೆ ನಂದು. ಆರಂಭದಲ್ಲಿ ಹೇಳುತ್ತಾರೆ ಎರಡೇ ಎರಡು ಮಾತು, ಆರಂಭದಲ್ಲಿ ಹೇಳುತ್ತಾರೆ ಎರಡೇ ಎರಡು ಮಾತು, ಮುಗಿಸುವಾಗ ಆಗುವುದೇ ಬೇರೆ, ಎರಡೂ ಕಿವಿ ತೂತು. ಆದರೆ ನಾನು ಹೀಗೆ ಕೇವಲ ಉಪಚಾರಕ್ಕೆ ಸಂತೋಷ ಆಗ್ತಾಯಿದೆ ಅಂತ ಹೇಳ್ತಾ ಇಲ್ಲ, ನನಗೆ ನಿಜಕ್ಕೂ ಸಂತೋಷ ಆಗ್ತಾಯಿದೆ, ತುಂಬ ಸಂತೋಷ ಆಗ್ತಾಯಿದೆ, ಕಂಡಾಬಟ್ಟೆ ಸಂತೋಷ ಆಗ್ತಾಯಿದೆ. ಯಾಕೆ ನಿಮ್ಮ ಸಂತೋಷಕ್ಕೆ ಕಾರಣ ಕೊಡಿ ಅಂತಂದರೆ ನಾನು ಹಲವಾರು ಕಾರಣಗಳನ್ನು ಕೊಡಬಲ್ಲೆ. ಮುಖ್ಯವಾದ ಒಂದೆರಡು ಕಾರಣಗಳನ್ನಷ್ಟೇ ಹೇಳ್ತೀನಿ. ಈ ಪುಸ್ತಕದ ಕರ್ತೃಗಳಾದ ಅಂಜಲಿ ಮತ್ತು ವಾಸುದೇವ್ ಹಳಿಯಾಳ್ ಇಬ್ಬರು ನನಗೆ ಪರಿಚಿತರು, ಸ್ನೇಹಿತರು. ಹಾಗೆ ನೋಡಿದರೆ ವಾಸುದೇವ್ ಹಳಿಯಾಳ್ ನನಗೆ ಮೊದಲು ಪರಿಚಯ ಆದವರು. ಅಂಜಲಿಗೆ ಅವರು ಪರಿಚಯ ಆಗೋದಕ್ಕಿಂತ ಮೊದಲೇ ವಾಸುದೇವ ನನಗೆ ಪರಿಚಯ ಆಗಿದ್ದರು. ಯಾಕೆಂದರೆ ಪಿ ಯು ಸಿಯಲ್ಲಿ ನನ್ನ ಸಹಪಾಠಿಯಾಗಿದ್ದರು ಅವರು. ಬೆಂಗಳೂರಿನ ಇದೇ ವಿಜಯ ಕಾಲೇಜಿನಲ್ಲಿ ಪಿ ಯು ಸಿಯಲ್ಲಿ ಎರಡು ವರ್ಷ ನಾವು ಸಹಪಾಠಿಗಳಾಗಿದ್ವಿ. ನಮ್ಮ ಮನೆಗಳು ಕೂಡ ಹತ್ತಿರದಲ್ಲಿದ್ದುದರಿಂದ ನಾವು ಬಹಳ ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗಿದ್ವಿ. ಆಮೇಲೆ ಅವರು ಬಿ ಟೆಕ್ ಮಾಡಿದರು, ನಾನು ಬಿ ಎಸ್ ಸಿ ಎ ಜಿ ಮಾಡಿದೆ. ಆದರೂ ಕೂಡ ನನಗೆ ಚೆನ್ನಾಗಿ ನೆನಪಿದೆ, ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳೆಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ನಡೀತಿದ್ದಾಗ ತಪ್ಪದೇ ಬರ್ತಾ ಇದ್ದವರು ಒಬ್ಬರು ನಮ್ಮ ವಾಸುದೇವ್ ಹಳಿಯಾಳ್. ನನ್ನ ಎಲ್ಲ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೂ ಬಂದು ಕೊನೆವರೆಗೂ ಇದ್ದು ಮಾತನಾಡಿ ಹೋಗ್ತಾಯಿದ್ರು. ಆವಾಗಲೇ ನಾನೇನೋ ನನ್ನ ಸ್ನೇಹಿತ ಅಂತ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ನಿಜವಾದ ಸಾಹಿತ್ಯಾಸಕ್ತಿ ಕೂಡ ಅವ್ರಿಗಿದೆ ಅನ್ನೋದು ಈ ಪುಸ್ತಕದ ಮೂಲಕ ಇವತ್ತು ನನಗೆ ತಿಳಿಯಿತು. ಆ ನಂತರ ಅಂಜಲಿ ಹಳಿಯಾಳ್ ಅವರು, ಅವರದ್ದು ಸಾಹಿತ್ಯದ ಹಿನ್ನೆಲೆಯಲ್ಲಿರುವ ಕುಟುಂಬ. ಇವರು ಸುಧಾ ಸರ್ನೋಬಾತ್ ಅವರು ಪ್ರಸಿದ್ಧ ಲೇಖಕಿ, ಅವರ ಚಿಕ್ಕಮ್ಮ ಜಯಶ್ರೀ ದೇಶಪಾಂಡೆ ಅವರಲ್ಲಿದ್ದಾರೆ, ಅವರು ಕೂಡ ಪ್ರಸಿದ್ಧ ಲೇಖಕಿರು. ಹಾಗೆಯೇ ಅಂಜಲಿಯ ತಂಗಿ ಆರತಿ ಘಟಿಕರ್ ಬಹಳ ಸೊಗಸಾದ ಹನಿಗವನ ಮತ್ತು ಹಾಸ್ಯ ಲೇಖನಗಳನ್ನು ಬರೀತಾರೆ. ಹೀಗೆ ಆರತಿ ಪುಸ್ತಕಕ್ಕೆ ನಾನು ಮುನ್ನುಡಿ ಬರೆದಿದ್ದೆ, ಆನಂತರ ಅಂಜಲಿ ಪರಿಚಯ ಆಯಿತು. ಅಂಜಲಿ ಒಳ್ಳೆಯ ಹಾಡುಗಾರ್ತಿ, ಹಾಡುಗಾರಿಕೆ ಮೂಲಕ ಕೂಡ ಬಹಳ ಪ್ರಸಿದ್ಧರಾದವರು, ಮತ್ತು ನನ್ನ ಅನೇಕ ಹಾಡುಗಳನ್ನು ಅವರು ಹಾಡಿದ್ದಾರೆ. ಹೀಗಾಗಿ ಇಬ್ಬರೂ ನನ್ನ ಪರಿಚಿತರಾದ್ದರಿಂದ ಮತ್ತು ಪುಸ್ತಕವನ್ನು ಪ್ರಕಟಿಸಿದ ರಾಮನಾಥರು ನನ್ನ ಪರಿಚಿತರೇ ಆದ್ದರಿಂದ ನನಗೆ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಒಪ್ಪಿಕೊಂಡೆ. ಈ ರೀತಿ ಇಬ್ಬರು ಸೇರಿ, ಗಂಡ ಹೆಂಡತಿ ಸೇರೋದೇ ಅಪರೂಪ ಅಂತ ಸೇರಿ ಪುಸ್ತಕ ಬರೆಯೋದು ಇನ್ನೂ ಅಪರೂಪ ಅಂತ ನಾನೊಂದು ಪದ್ಯ ಬರೆದಿದ್ದೆ ಆ ಬಗ್ಗೆ. ಅದನ್ನು ನಾನು ಇವತ್ತು ಸ್ವಲ್ಪ ಬಿಡಬೇಕಾ, ತಿದ್ದುಪಡಿ ಮಾಡಬೇಕಾಗತ್ತೆ ಆ ಪದ್ಯನ. ನಾನೊಂದು ಪದ್ಯ ಬರೆದಿದ್ದೆ ಭಾಳ ಹಿಂದೆ, ದಾಂಪತ್ಯದ ಬಂಡಿಯಲ್ಲಿ ಗಂಡ ಮತ್ತು ಹೆಂಡತಿ ಎರಡು ಹಳಿಗಳ ಹಾಗೆ. ದಾಂಪತ್ಯದ ಬಂಡಿಯಲ್ಲಿ ಗಂಡ ಮತ್ತು ಹೆಂಡತಿ ಎರಡು ಹಳಿಗಳ ಹಾಗೆ, ಆದ್ದರಿಂದಲೇ ಒಬ್ಬರನ್ನೊಬ್ಬರು ಸದಾ ಹಳಿಯುತ್ತಾರೆ, ಸದಾ ಉಗಿಯುತ್ತಾರೆ ಅಂತ. ಸೊ ಈ ದಾಂಪತ್ಯದ ಉಗಿಯ ಬಂಡಿಯಲ್ಲಿ ಎರಡು ಹಳಿಗಳಾಗಿ ಇರೋರು ಅಂತ. ಆದರೆ ಇವತ್ತು ನಮ್ಮ ಇಬ್ಬರು ಹಳಿಯಾಳುಗಳು, ವಾಸುದೇವ ಮತ್ತು ಅಂಜಲಿ ಹಳಿಯಾಳ್ ಸೇರಿ ನಾವು ಪುಸ್ತಕಗಳನ್ನು ಕೂಡ ಒಟ್ಟಾಗಿ ತರೋಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತೊಂದು ಭಾಳ ಸಂತೋಷ ಸಂಗತಿ ಅಂತಂದರೆ, ಇವರಿಬ್ಬರು ಸಾಹಿತ್ಯೇತರ ಕ್ಷೇತ್ರದಿಂದ ಬಂದು ಈ ಕವಿತೆಗಳನ್ನು ಬರೆದಿದ್ದಾರೆ. ಒಂದು ಕಾಲದಲ್ಲಿ ನಮ್ಮಲ್ಲಿ ಹೇಗಿತ್ತು ಅಂತಂದರೆ, ಈ ಕತೆ, ಕವನ, ಕಾದಂಬರಿ ಇಂಥದ್ದನ್ನೆಲ್ಲ ಬರೆಯೋದು ಈ ಕಾಲೇಜು ಅಧ್ಯಾಪಕರು, ಶಾಲಾ ಅಧ್ಯಾಪಕರು, ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದವರು ಮಾತ್ರ ಮಾಡಬಹುದಾದ್ದು ಅನ್ನೋ ಥರ ಇತ್ತು. ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರಿತಾ ಇದ್ದರು. ಆದರೆ ಇವಾಗ ಸಾಹಿತ್ಯೇತರ ಕ್ಷೇತ್ರಗಳಿಂದ ಬರ್ತಾ ಇದ್ದಾಗ ಬರೆಯೋರು ಬಂದಾಗ ನನಗೆ ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ನಾನು ಕೂಡ ಸಾಹಿತ್ಯೇತರ ಕ್ಷೇತ್ರದಿಂದ ಬಂದು ಸಾಹಿತ್ಯ ಸೃಷ್ಟಿ ಮಾಡಿದವನು. ಹಾಗೆ ಬೇರೆ ಬೇರೆ ಕ್ಷೇತ್ರದವರು ಬಂದು ಸಾಹಿತ್ಯವನ್ನು ಬರೆದರೆ ಅದರಲ್ಲಿ ಹೊಸ ಹೊಸ ಅನುಭವಗಳು ನಮಗೆ ಓದಲಿಕ್ಕೆ ಸಿಗುತ್ತೆ. ಇವರು ನಮ್ಮ ಟೆಕ್ಸ್ಟೈಲ್ಸ್, ವಾಸುದೇವ ಹಳಿಯಾಳ್ ಅವರು ಟೆಕ್ಸ್ಟೈಲ್ಸ್ನ ವಿಜ್ಞಾನಿ, ಅವರು ಟೆಕ್ಸ್ಟೈಲ್ಸಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ. ಆಮೇಲೆ ಅಂಜನಿ ಅವರು ಬಿ ಎಸ್ ಎನ್ ಎಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದವರು, ಬಿ ಎಸ್ ಎನ್ ಎಲ್. ಹೀಗಾಗಿ ಅವರು ಕೂಡ ಸಾಹಿತ್ಯದಲ್ಲಿ ಆಸಕ್ತಿ ತೋರಿಸಿರೋದು ಭಾಳ ಸಂತೋಷದ ಸಂಗತಿ. ಈ ಕಾವ್ಯ ಅನ್ನೋದು ಎಲ್ಲರನ್ನು ಹೀಗೆ ಆಕರ್ಷಿಸುತ್ತೆ. ಇವತ್ತು ನಮ್ಮ ಕೆಲವರೆಲ್ಲ ಹೇಳ್ತಾರೆ, ಪ್ರಕಾಶಕರು ಕವನಗಳಿಗೆ ಓದುಗರಿಲ್ಲ, ನಾವು ಕವಿತೆ ಪುಸ್ತಕಗಳನ್ನು ಪ್ರಕಟಿಸೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಆದರೆ ಅದು ಸುಮ್ಮನೆ ಒಂದು ಮಾತು ಅಷ್ಟೇ.
ಕಾವ್ಯ ಯಾವತ್ತೂ ತನ್ನ ಆಕರ್ಷಣೆಯನ್ನು ಕಳೆದುಕೊಳ್ಳೋದಿಲ್ಲ. ಮೊದಲು ನಮ್ಮ ಅನೇಕ ಶ್ರೇಷ್ಠ ಕೃತಿಗಳೆಲ್ಲ ಇದ್ದದ್ದು ಕಾವ್ಯ ರೂಪದಲ್ಲೇ. ಒಂದು ಕಾಲದಲ್ಲಿ ಕಾವ್ಯವೇ ಪ್ರಧಾನವಾದ ಒಂದು ಅಭಿವ್ಯಕ್ತಿ ಮಾಧ್ಯಮ ಆಗಿತ್ತು. ಯಾಕೆಂದರೆ ಅಲ್ಲಿ ಪ್ರಾಸಬದ್ಧವಾದ ಛಂದೋಬದ್ಧವಾದ ಕಾವ್ಯ ಜನರ ಬಾಯಿಂದ ಬಾಯಿಗೆ, ಆವಾಗ ಇನ್ನು ಮುದ್ರಣ ಬಿಡಿ ಬರಹ ಕೂಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಮಾತಿನ ಮೂಲಕವೇ ಹೋಗಬೇಕಾಗಿತ್ತು ಸಾಹಿತ್ಯ. ಹಾಗಾಗಿ ಕಾವ್ಯವೇ ಮುಖ್ಯ ಆರಂಭ ಆದದ್ದು. ನಮ್ಮ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಪುರಾಣಗಳು ಎಲ್ಲ ಕಾವ್ಯ ರೂಪದಲ್ಲೇ ಇವೆ. ಅಷ್ಟೂ ಅಲ್ಲದೆ ಭಾಳ ನಾವು ಗಮನಿಸಬೇಕಾದ್ದು ಅಂತಂದರೆ ಈ ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ಮಂತ್ರಗಳು ಅವು ಕೂಡ ಕಾವ್ಯ ರೂಪದಲ್ಲೇ ಇದ್ದವು ನಮ್ಮಲ್ಲಿ. ಯಾಕಂದರೆ ಜನರಿಂದ ಅದು ಹೆಚ್ಚು ಹೆಚ್ಚು ಪ್ರಚಾರ ಆಗಬೇಕು ಅನ್ನೋ ಉದ್ದೇಶದಿಂದ ಇಷ್ಟು ಬಹಳ ಜನಪ್ರಿಯವಾದ ಒಂದು ಮಾಧ್ಯಮ. ಆನಂತರ ಕತೆ ಕಾದಂಬರಿಗಳನ್ನು ಬಂದಾಗ ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ಆದರೆ ಇವತ್ತು ಕಾವ್ಯನ ಓದುಗರಿದ್ದಾರೆ, ಕವಿತೆ ಬರೆಯೋರು ಇದ್ದಾರೆ, ಮತ್ತು ಕವಿತೆ ಬರೆದದ್ದನ್ನು ಬಿಡುಗಡೆ ಮಾಡಬೇಕು, ಆ ಬಗ್ಗೆ ಮಾತು ಕೇಳಬೇಕು ಅಂತ ಬರುವಂಥ ನಿಮ್ಮಂಥವ್ರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಕಾವ್ಯ ಇವತ್ತಿಗೂ ಜನಪ್ರಿಯ ಅನ್ನೋದನ್ನು ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಎಲ್ಲರನ್ನ ಆಕರ್ಷಿಸ್ತದೆ. ಹೀಗಾಗಿ ಸಾಹಿತ್ಯೇತರ ಕ್ಷೇತ್ರದಿಂದ ಬಂದ ಇವರಿಬ್ಬರನ್ನು ಕೂಡ ಅದು ಆಕರ್ಷಿಸಿದೆ. ಜೊತೆಗೆ ಇವತ್ತು ನಾವೆಲ್ಲ ಬರವಣಿಗೆ ಆರಂಭ ಮಾಡಿದಾಗ ನಾವು ಕವಿತೆ ಬರೆದ್ರೆ ಅದನ್ನು ಪ್ರಕಟ ಯಾವುದಾದ್ರು ಪತ್ರಿಕೆಯವರು ಪ್ರಕಟಿಸ್ತಾರಾ ಅಂತ ಕಾಯಬೇಕಿತ್ತು. ಪತ್ರಿಕೆಗಳು ಭಾಳ ಬೆರಳೆಣಿಕೆಯಷ್ಟು ಪತ್ರಿಕೆಗಳಿದ್ದವು. ಅವರು ಪ್ರಕಟಿಸೋದಕ್ಕಿಂತ ಹಿಂದೆ ಕಳಿಸೋದೇ ಹೆಚ್ಚಾಗಿತ್ತು. ಹಾಗಾಗಿ ಅನೇಕರಿಗೆ ಬಹಳ ನಿರುತ್ಸಾಹದಿಂದ ಬರೆಯೋದನ್ನು ಬಿಡ್ತಾಯಿದ್ರು. ಅದು ಇವತ್ತು ಭಾಳ ಜನರಿಗೆ ನಮ್ಮ ಈ ಒಂದು ಸಾಮಾಜಿಕ ಮಾಧ್ಯಮ ಒಂದು ಒಳ್ಳೆಯ ವೇದಿಕೆಯನ್ನು ಒದಗಿಸಿದೆ. ಈಗ ಕಾವ್ಯ ಬರೆಯುವ ಆಸಕ್ತಿ ಇದ್ದವರು ಯಾರು ಬೇಕಾದರೂ ಒಂದು ವಾಟ್ಸಪ್ನಲ್ಲಿ ಬರೆದು ಇನ್ನೊಬ್ಬರಿಗೆ ಅವರ ಗ್ರೂಪ್ನಲ್ಲಿ ಹಾಕಿದರೆ ಅನೇಕರಿಗೆ ಅದು ತಲುಪುತ್ತೆ. ಅಥವಾ ಫೇಸ್ಬುಕ್ಕು ಮುಂತಾದ ಸಾಮಾಜಿಕ ಬೇರೆ ಬೇರೆ ವೇದಿಕೆಗಳಿದ್ದಾವೆ. ಹಾಗಾಗಿ ಬರೆಯೋರಿಗೆ ಇವತ್ತು ಅದನ್ನು ಪ್ರಕಟಪಡಿಸೋ ಬಹಳ ಒಳ್ಳೆಯ ಒಂದು ಸೌಕರ್ಯ ಇದೆ, ಅದು ಸುಲಭ ಆಗಿದೆ. ಹಾಗಾಗಿ ಕಾವ್ಯದ ಜನಪ್ರಿಯತೆ ಖಂಡಿತ ಹೆಚ್ಚುತ್ತೆ ಅಂತ ನನಗನ್ನಿಸುತ್ತೆ. ಮತ್ತು ರಾಮನಾಥ್ ಅಂತ ಪ್ರಕಾಶಕರು ಸಿದ್ಧ ಇರೋದನ್ನು ನೋಡಿದರೆ ಕಾವ್ಯದ ಬಗ್ಗೆ ನಾವು ಯಾರೂ ಆತಂಕ ಪಡಬೇಕಾಗಿಲ್ಲ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಪ್ರಕಟ ಮಾಡೋದು ಸುಲಭ ಇವತ್ತು, ಫೇಸ್ಬುಕ್ಕು ಎಲ್ಲ ಇದೆ. ಅದು ಬರೆಯೋದು ಸುಲಭವಾ ಕಷ್ಟವಾ ಅನ್ನೋ ಪ್ರಶ್ನೆಯನ್ನು ನಾನು ಕೇಳ್ಕೊತಾ ಹೋದೆ ಇವರ ಪದ್ಯಗಳನ್ನು ಓದುವಾಗ. ಯಾಕಂದರೆ ಅಂಜಲಿ ಹೇಳಿದ್ದು ಅವರ ಕವಿತೆಗಳನ್ನೆಲ್ಲ ಅವರು ಫೇಸ್ಬುಕ್ ಮೂಲಕವೇ ನಾನು ಬರೆಯೋಕ್ಕೆ ಶುರು ಮಾಡಿದೆ, ಅದಕ್ಕೆ ಅನೇಕರು ಮೆಚ್ಚುಗೆಯನ್ನು ಸೂಚಿಸಿದ್ರು, ನನಗೆ ಬರೆಯೋ ಧೈರ್ಯ ಬಂತು ಅಂತ ಹೇಳಿದರು. ಹಾಗಾಗಿ ಈಗ ಬರೆಯೋದು ನಮಗೆ ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲ ಇರೋದ್ರಿಂದ ಬರೆಯೋದು ಸುಲಭನಾ, ಕವಿತೆ ಬರೆಯೋದು ಸುಲಭನಾ ಕಷ್ಟನಾ ಅನ್ನೋ ಪ್ರಶ್ನೆ ಕೇಳಿದರೆ ನಮ್ಮ ಒಬ್ಬ ಪ್ರಸಿದ್ಧ ಬಹಳ ಒಳ್ಳೆಯ ಕವಿಯಾಗಿದ್ದ ರಾಮಾನುಜನ್, ಡಾಕ್ಟರ್ ರಾಮಾನುಜನ್ ಅವರು ಒಂದು ಕಡೆ ಹೇಳಿದರು, ಕವಿತೆ ಬರೆಯೋದು ಕಷ್ಟ ಅಲ್ಲ, ಬರೀದೇ ಇರೋದೇ ಕಷ್ಟ ಅಂತಂದರು. ನೋಡಿ ಎಂಥ ಒಂದು ಮಾರ್ಮಿಕವಾದ ಮಾತದು ಅಲ್ವಾ. ಹಾಂ, ಬರೀದೇ ಬರೀಲೇಬೇಕು ಅನ್ನೋ ನಮ್ಗೆ ಗೊತ್ತಾಗಿರುತ್ತೆ, ನಾವೇನೋ ಬರೆದ್ಬಿಟ್ಟು ಇದು ಕವಿತೆ ಆಗಿದೆ ಅಂತ ತಿಳ್ಕೊಂಡಿರ್ತೇವೆ, ಅದು ಆಗಿರೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ. ಹಾಗಾಗಿ ಬರೀದೇ ಇರೋದೇ ಕಷ್ಟ ಅಂತಾರೆ ಅವರು. ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಬರೆಯೋದು ಭಾಳ ಕಷ್ಟ ಅಂತ. ನಾನ್ ಋಷಿ ಕುರುತೆ ಕಾವ್ಯಂ ಅಂತ ಒಂದು ಮಾತಿದೆ. ಅಡಿಗರು ಹೇಳ್ತಾರೆ ಹುತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು ಪುರುಷೋತ್ತಮನ ಅಂಥ ರೂಪರೇಖೆ ಅಂತಾರೆ. ವಾಲ್ಮೀಕಿ ಅವನು ರಾಮಾಯಣ ಬರೆಯುವ ಮೊದಲು ಅವನು ಹುತ್ತವಾಗಿಬಿಟ್ಟಿದ್ದ ಅನ್ನುವ ಹಿನ್ನೆಲೆಯಲ್ಲಿ ಅವ್ರು ಹೇಳೋದು. ಅಂದರೆ ಅದೊಂದು ತಪಸ್ಸು ಇದ್ದ ಹಾಗೆ, ಸುಲಭ ಅಲ್ಲ ಅಂತ. ಒಂದೊಂದು ಕವನ ಸಂಕಲನ ಬರೋದು ಅಂದರೆ ಒಂದು ಹೆರಿಗೆ ಇದ್ದ ಹಾಗೆ, ಏನಂತೀರಿ ಅಂತ ಒಬ್ರು ಕೇಳಿದರು ನನ್ನ ಹತ್ರ. ಒಂದೊಂದು ಕೃತಿ ಹೊರಗೆ ಬರೋದು, ಕವನ ಸಂಕಲನ ಬರೋದು ಅಂತಂದರೆ ಒಂದು ಹೆರಿಗೆ ಇದ್ದ ಹಾಗೆ ಅಂತಂದರು. ನನಗೆ ಆ ಅನುಭವ ಇರಲಿಲ್ಲ, ಹಾಗಾಗಿ ನಾನು ಏನೂ ಹೇಳಲಿಲ್ಲ. ಒಂದು ಕವನ ಬರೆದೆ, ಬರೆಯುವುದೆಂದರೆ ಹೆರಿಗೆಯ ಹಾಗೆ ಏನಂತಿ, ಬರೆಯುವುದೆಂದರೆ ಹೆರಿಗೆಯ ಹಾಗೆ ಏನಂತಿ, ಹಾಗಾದರೆ ನೀ ಸಾಹಿತಿಯಲ್ಲ ಬಾಣಂತಿ. ನಮಗೆ ಓದಿದವರಿಗೆ ಇವನು ಕಷ್ಟಪಟ್ಟು ತ್ರಾಸಪಟ್ಟು ಪ್ರಾಸ ಜೋಡಿಸಿದ್ದಾನೆ ಅಂತ ಅನಿಸ್ಬಾರ್ದು. ಅರೆ ಎಷ್ಟು ಸುಲಭವಾಗಿ ಬರೆದಿದ್ದಾನೆ, ಎಷ್ಟು ಸಹಜವಾಗಿ ಬರೆದಿದ್ದಾನೆ, ಅರೆ ನಾನು ಬರಿಬೋದಾಗಿತ್ತಲ್ಲ ಅಂತ ಅನಿಸ್ಬೋದು ಓದುಗರಿಗೆ. ಅದು ಒಳ್ಳೆಯ ಪೈತೆ. ಆದರೆ ನಾವು ಭಾಳ ಕಷ್ಟಪಟ್ಟಿರ್ತೀವಿ, ತುಂಬ ಕಷ್ಟನೇ ಪಟ್ಟಿರ್ತೀವಿ, ನಮ್ಗೆ ಸರಿಯಾದ ಶಬ್ದ ಸಿಕ್ಕಿರೋದಿಲ್ಲ, ಎರಡು ಮೂರು ಸಲ ಬರೆದು ಹೊಡೆದು ಎಲ್ಲ ಮಾಡಿರ್ತೀವಿ. ಆದರೆ ಕೊನೆ ಓದಿದವನಿಗೆ ಅರೆ ಎಷ್ಟು ಸುಲಭವಾಗಿ ಬರೆದಿದ್ದಾರಲ್ಲ ಅಂತ ಅನಿಸ್ಬೇಕು. ಅದು ಆ ರೀತಿಯ ಒಂದು ಸಹಜವಾದ ಕಾವ್ಯ ಬರೆಯೋ ಒಂದು ಪಂಥ ಕೂಡ ಇದೆ. ಇನ್ನು ಭಾಳ ನಾವು ಶ್ರೇಷ್ಠವಾದ್ದನ್ನೇ ಬರಿತೀವಿ ಅಂತ ಬಹಳ ತಪಸ್ಸು ಮಾಡಿ ಬರೆಯುವವರು ಕೂಡ ಇದ್ದಾರೆ. ಇಲ್ಲಿ ನಾನು ಆ ಎರಡನೇ ಪಂಥಕ್ಕೆ ಸೇರಿದವನು. ಹಾಗಾಗಿ ನನಗೆ ಭಾಳ ಖುಷಿಯಾಗಿದೆ, ಯಾಕಂದರೆ ಇವರಿಬ್ಬರು ಸಹಜವಾಗಿ ಬರೆದಿದ್ದಾರೆ. ಸಹಜವಾಗಿ ಬರೆದರೆ ಕಾವ್ಯಮಯ, ಸಹಜವಾಗಿ ಬರೆದರೆ ಕಾವ್ಯಮಯ, ಒತ್ತಾಯಕ್ಕೆ ಬರೆದರೆ ಕಾವ್ಯ ಮಾಯ ಅಂತೇಳಿ. ಹಾಂ, ಇವರಿಗೆ ಬರೀಬೇಕು ಅಂತ ಒಂದು ಲಹರಿ ಬಂತು, ಬರೆದರು. ಆಮೇಲೆ ಅಂಜಲಿ ಬರೆದಲ್ಲ,
ಅಂಜಲಿ ನೀನು ಕಾವ್ಯ ಬರೆದ್ರೆ ನಾನೇಕೆ ಅಂಜಲಿ ಅಂತ ವಾಸುದೇವ್ ಕೂಡ ಸ್ಪರ್ಧೆ ಎಂಬಂತೆ ಬರೆದಿದ್ದಾರೆ. ಹಾಗಾಗಿ ಇವರಿಬ್ಬರು ಸೇರಿ ಬಹಳ ಸಹಜವಾದ ಕಾವ್ಯವನ್ನು ಇಲ್ಲಿ ಬರೆದಿದ್ದಾರೆ ಅನ್ನೋದಕ್ಕೆ ನಾನು ಈ ಮಾತುಗಳನ್ನು ಹೇಳಿದೆ. ಇವರ ಕವಿತೆಯ ಒಂದು ನನ್ನೆಲ್ಲ ಕವಿತೆಗಳ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಇವತ್ತು ಮುಖ್ಯ ಗಾಯನ ಕಾರ್ಯಕ್ರಮ ಕೂಡ ಇದೆ. ಇವರು ಅಂಜಲಿ 47 ಪದ್ಯ ಬರೆದಿದ್ದಾರೆ, ವಾಸುದೇವ್ 30 ಪದ್ಯ ಬರೆದಿದ್ದಾರೆ. ಆದರೆ ಇವರೇನು ಕಡಿಮೆ ಅನ್ಕೊಳ್ಬೇಡಿ, ಅಂಜಲಿ ಇದೆಲ್ಲ ಪುಟ್ಟು ಪುಟ್ಟು ಪದ್ಯ, ವಾಸುದೇವದು ಕೆಲವು 3 ಪುಟ 4 ಪುಟ ಅಲ್ಲ ಹೌದು. ಹಾಗೆ ಪೇಜನ್ನು ಇಬ್ಬರು ಸರಿಯಾಗಿ ತಿಂದಿದ್ದಾರೆ, ಇಕ್ವಲ್ ಆಗಿ ಅಲ್ವಾ.